ಸತತ ಎರಡನೇ ಬಾರಿಗೆ ಸ್ಪೀಕರ್ ಹುದ್ದೆ ಅಲಂಕರಿಸಿದ ಓಂ ಬಿರ್ಲಾ, ಇಂಡಿಯಾ ಕೂಟಕ್ಕೆ ಮುಖಭಂಗ, ಮೋದಿ ರಾಹುಲ್ ಶೇಕ್ ಹ್ಯಾಂಡ್. ಚನ್ನಪಟ್ಟಣದಲ್ಲಿ ಡಿಕೆಶಿ ರೌಂಡ್ಸ್, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಗೆ ಬಂಡೆ ಅಡಿಚ್ಚಿ, ಮೈತ್ರಿ ನಾಯಕರಿಗೆ ಟಾಂಗ್ ಕೊಟ್ಟ ಡಿಸಿಎಂ. ಮುಸ್ಲಿಂ ಮತಗಳಿಂದ ಸಾಗರ್ ಖಂಡ್ರೆಗೆ ಗೆಲುವು ವಿವಾದಕ್ಕೆ ಕಾರಣವಾಯಿತು, ಸಚಿವ ಜಮೀರ್ ಹೇಳಿಕೆ. ಈಶ್ವರ್ ಖಂಡ್ರೆ ವಿರುದ್ಧ ಮುಗಿಬಿದ್ದ ಬಿಜೆಪಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆ, ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ, ಅತ್ತ ಸೂರಜ್ ವಿರುದ್ಧ ಎರಡನೇ ಪ್ರಕರಣ ದಾಖಲು. ಭಾರತದೊಂದಿಗೆ ಶಾಶ್ವತ ದ್ವೇಷ ಬಯಸಲ್ಲ, ಎಲ್ಲರೊಂದಿಗೂ ಪಾಕ್ ಉತ್ತಮ ಸಂಬಂಧ ಹೊಂದಲು ಬಯಸುತ್ತೆ, ಪಾಕ್ ಉಪಪ್ರಧಾನಿ ಇಶಾಕ್ ಹೇಳಿಕೆ. ಉತ್ತರ ಕೊರಿಯಾದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣೆ ವಿಫಲ, ಗಾಳಿಯಲ್ಲಿ ಸ್ಫೋಟಗೊಂಡಿರುವ ಶಂಕೆ, ಜಪಾನ್ ರಕ್ಷಣಾ ಸಚಿವಾಲಯ ಮಾಹಿತಿ.